ನಮಸ್ಕಾರ ಬಂಧುಗಳೇ, ದೃಷ್ಟಿಕೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಎನ್ನುವುದೇ ವ್ಯಕ್ತಿತ್ವಗಳ ಆಟ. ಇಲ್ಲಿ ಟಾಸ್ಕ್ಗಳನ್ನು ಗೆಲ್ಲುವುದಕ್ಕಿಂತ ಮುಖ್ಯವಾಗಿ ವೀಕ್ಷಕರ ಮನಸ್ಸನ್ನು ಗೆಲ್ಲಬೇಕಾಗಿರುತ್ತದೆ. ಪ್ರತಿದಿನದ ತಮ್ಮ ಕೆಲವು ಗಂಟೆಗಳನ್ನು ಬಿಗ್ ಬಾಸ್ ನೋಡುವುದಕ್ಕೆ ಎತ್ತಿಡುವ ವೀಕ್ಷಕರ ಟೈಮ್ಗೆ ನ್ಯಾಯ ಕೊಡುವವರು ಇಲ್ಲಿ ನಿಜವಾಗಿ ಗೆಲ್ಲುತ್ತಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 10ರಲ್ಲಿರುವ ಪ್ರಮುಖ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಮೊದಲನೆಯದಾಗಿ ವಿನಯ್. ಕಲರ್ಸ್ ಕನ್ನಡ ವಾಹಿನಿಯ ಸದ್ಯದ ಟಿಆರ್ಪಿಯ ಮುಖ್ಯ ಆಸ್ತಿಯೇ ವಿನಯ್. ಬಹಳ ವೀಕ್ಷಕರಿಗೆ ಇವರ ಬಗ್ಗೆ ಅಸಮಾಧಾನವಿರಬಹುದು. ಆದರೆ ಇವರಿಲ್ಲದ ಬಿಗ್ ಬಾಸ್ ಶೋ ಹೋಯಿಸಿಕೊಂಡರೆ ಉಪ್ಪಿಲ್ಲದ ಊಟದಂತಾಗುತ್ತದೆ. ಇವರ ವ್ಯಕ್ತಿತ್ವವು ಡಾಮಿನೇಟಿಂಗ್ ಮತ್ತು ಅಗ್ರೆಸಿವ್. ಬಹಳ ಜನರಿಗೆ ಈತನವೇ ಇಷ್ಟವಾಗುವುದಿಲ್ಲ. ಆದರೆ ನಿಜವಾದ ಬುದ್ಧಿವಂತ ಇವರೇ. ಶೋ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ನೀವೇ ಗಮನಿಸಿ, ಇಲ್ಲಿಯವರೆಗೂ ಎಲಿಮಿನೇಟ್ ಆದವರಲ್ಲಿ ಶೇಕಡ 90%ರಷ್ಟು ಜನ ವಿನಯ್ ಗುಂಪಿನಲ್ಲಿ ಗುರುತಿಸಿಕೊಂಡವರೇ. ಇದೇ ವಿನಯ್ರ ಬುದ್ಧಿವಂತಿಕೆ. ಇವರೆಲ್ಲರಿಗೂ ನಾಯಕನಾಗಿ ಗುರುತಿಸಿಕೊಂಡೇ ವಿನಯ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೂ ಎಲಿಮಿನೇಟ್ ಆದ ಸದಸ್ಯರೆಲ್ಲರ ಅಭಿಮಾನಿಗಳು ಸಹ ವಿನಯ್ಗೆ ವೋಟ್ ಮಾಡುತ್ತಾರೆ. ಎರಡನೆಯದಾಗಿ ಡ್ರೋನ್ ಪ್ರತಾಪ್. ಬಿಗ್ ಬಾಸ್ ಮನೆಯೊಳಗೆ ಹೋಗುವುದಕ್ಕೂ ಮೊದಲು ಪ್ರತಾಪ್ ಬಗ್ಗೆ ಜನರಿಗಿದ್ದ ಅಭಿಪ್ರಾಯದ ಬಗ್ಗೆ ತಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಈಗ ಅದೆಲ್ಲವೂ ಉಲ್ಟಾ ಆಗಿದೆ. 70,000ವಿದ್ದ ಅವರ ಇನ್ಸ್ಟಾಗ್ರಾಮ್ ಫಾಲೋಯರ್ಸ್ಗಳ ಸಂಖ್ಯೆ ಈಗ 4.5 ಲಕ್ಷ ದಾಟಿದೆ. ಇದಕ್ಕೆ ಕಾರಣವು ಅವರ ಬುದ್ಧಿವಂತಿಕೆ. ಎಲ್ಲ ರೀತಿಯ ಮಾನಸಿಕ ಹಿಂಸೆ ಅನುಭವಿಸಿದ್ದ ಅವರಿಗೆ ಮನೆಯೊಳಗಿನ 10-12 ಜನರನ್ನು ಸಂಭಾಳಿಸುವುದು ಕಷ್ಟವೇನಾಗಿರಲಿಲ್ಲ. ಮಾನಸಿಕವಾಗಿ ಅವರೀಗ ಸದೃಢವಾಗಿದ್ದಾರೆ. ಹಾಗೂ ಅವರಿಗೆ ತನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡಿಕೊಳ್ಳದಂತೆ ತನ್ನ ಎದುರಾಳಿಗಳ ಮನಸ್ಥೈರ್ಯವನ್ನು ಹೇಗೆ ಕುಗ್ಗಿಸಬೇಕೆಂದು ತಿಳಿದಿದೆ. ಹಾಗಾಗಿಯೇ ಶೋನ ಪ್ರಾರಂಭದಲ್ಲಿ ಪ್ರತಾಪ್ ವಿರುದ್ಧ ಎಗರಾಡಿದ್ದ ವಿನಯ್ ಮತ್ತು ತುಕಾಲಿ ಸಂತೋಷ್ ಈಗ ಅವರ ವಿರುದ್ಧ ಮಾತನಾಡಲು ಎದುರುತ್ತಿರುವಂತಾಗಿದೆ. ಮೂರನೆಯದಾಗಿ ಸಂಗೀತ. ಮಾನಸಿಕವಾಗಿ ಸಾಕಷ್ಟು ಏರಿಳಿತಗಳನ್ನು ಕಂಡವರು ಇವರೇ. ಇವರ ವ್ಯಕ್ತಿತ್ವವೂ ಸಹ ಡಾಮಿನೇಟಿಂಗ್ ಆಗಿದೆ. ಹಾಗೂ ಇವರು ತಮ್ಮ ಸ್ನೇಹಿತರಿಂದ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಆಟವನ್ನು ಗೆಲ್ಲುವುದನ್ನು ಬಿಟ್ಟು ತನ್ನ ಸ್ನೇಹಿತರು ತನಗೆ ಸಹಾಯ ಮಾಡಬೇಕೆಂದು ಇವರು ಬಯಸುತ್ತಾರೆ. ತನ್ನ ಮತ್ತು ವಿನಯ್ರ ಜಗಳದಲ್ಲಿ ತನ್ನ ಸ್ನೇಹಿತರೂ ಸಹ ಭಾಗಿಯಾಗಿ ವಿನಯ್ರನ್ನು ವಿರೋಧಿಸಬೇಕೆಂದು ಇವರು ಭಾವಿಸುತ್ತಾರೆ. ಪ್ರತಿಯೊಬ್ಬರಲ್ಲೂ ತಪ್ಪನ್ನು ಹುಡುಕುವುದೇ ಇವರ ವೀಕ್ನೆಸ್ ಆಗಿದೆ. ಇವರಿಗೆ ಮುಂದಿನ ಆಟಗಳಲ್ಲಿ ಇದೇ ಮುಳುವಾಗಬಹುದು. ಕಾರ್ತಿಕ್. ಸದ್ಯದ ಮಟ್ಟಿಗೆ ಮಾನಸಿಕವಾಗಿ ಮತ್ತು ಎಲ್ಲ ರೀತಿಗಳಲ್ಲಿಯೂ ಸಮತೋಲನದಲ್ಲಿರುವಂತೆ ಕಾಣಿಸುತ್ತಿರುವುದು ಇವರೇ. ಇವರು ಬಿಗ್ ಬಾಸ್ ಮನೆಯ ಯಾವುದೇ ಸ್ಪರ್ಧಿಗಳ ಮಾತನ್ನು ಮಾನಸಿಕವಾಗಿ ಹತ್ತಿರ ಬಿಟ್ಟುಕೊಳ್ಳುತ್ತಿಲ್ಲ. ಹಾಗೆ ಮಾಡಿದರೂ ಬೇಗ ಅದರಿಂದ ಹೊರಬರುವುದನ್ನು ರೂಢಿಸಿಕೊಂಡಿದ್ದಾರೆ. ಉದಾಹರಣೆಗೆ, ಅವರ ಮತ್ತು ವಿನಯರ ನಡುವಿನ ಚಪ್ಪಲಿಯ ಗಲಾಟೆಯಿಂದ ಬೇಗ ಹೊರಬಂದದ್ದು. ಹೀಗಾಗಿ ಬಿಗ್ ಬಾಸ್ ಶೋ ನೋಡುವವರೆಗೂ ಇವರ ಮೇಲೆ ಕೆಟ್ಟ ಅಭಿಪ್ರಾಯಗಳು ಮೂಡಲು ಸಾಧ್ಯವಾಗುತ್ತಿಲ್ಲ. ಬಿಗ್ ಬಾಸ್ ಸ್ಪರ್ಧೆ ಗೆಲ್ಲಲು ಬೇಕಾದ ಎಲ್ಲ ರೀತಿಯ ಸಾಮರ್ಥ್ಯವನ್ನು ಇವರು ಗಳಿಸಿಕೊಂಡಿದ್ದಾರೆ. ಸಂಗೀತ ಜೊತೆ ಇವರಿಗೆ ಸ್ನೇಹವಿದ್ದರೂ ಅವರ ಅಭಿಪ್ರಾಯಗಳಿಂದ ಇವರು ಪ್ರೇರಿತರಾಗಿ ನಿರ್ಧಾರ ತೆಗೆದುಕೊಳ್ಳದೇ ಇರುವುದೇ ಇವರ ಪ್ರಬುದ್ಧತೆಯನ್ನು ತೋರಿಸುತ್ತದೆ. ತುಕಾಲಿ ಸಂತೋಷ್. ಶೋನ ಪ್ರಾರಂಭದಲ್ಲಿ ಡ್ರೋನ್ ಪ್ರತಾಪ್ ಜೊತೆಗಿನ ಕಿರಿಕ್ನಿಂದ ಬಿಗ್ ಬಾಸ್ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ತುಕಾಲಿ ಸಂತೋಷ್ ದಿನ ಕಳೆದಂತೆ ತನ್ನ ಕಾಮಿಡಿ ಮೂಲಕ ಜನರ ಮನಗೆಲ್ಲಲು ಪ್ರಾರಂಭಿಸಿದರು. ಅವರ ಈ ಆಟದ ಗ್ರಾಫ್ನಲ್ಲಿ ಅತಿ ಹೆಚ್ಚು ಏರಿಕೆ ಕೊಟ್ಟ ವಾರ ಸ್ಕೂಲ್ ಟಾಸ್ಕ್ನ ವಾರ. ಆ ವಾರ ಅವರಿಗೆ ಕಿಚ್ಚರ ಚಪ್ಪಾಳೆ ಸಹ ಸಿಕ್ಕಿತು. ಇದರ ಜೊತೆಗೆ ವರ್ತೂರ್ ಸಂತೋಷ್ರೊಂದಿಗಿನ ಅವರ ಸ್ನೇಹ ಸಹ ಮುಂದಿನ ದಿನಗಳಲ್ಲಿ ಅವರಿಗೆ ಪ್ಲಸ್ ಆಗಬಹುದು. ಆರನೆಯದಾಗಿ ತನೀಶಾ. ತನೀಶಾ ಕುಪ್ಪಂಡ ಆರಂಭದಿಂದಲೂ ತನ್ನ ಜೋರು ಮಾತಿನಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಹವಾ ಮೇಂಟೈನ್ ಮಾಡಿದ್ದರು. ಕಳೆದ ವಾರ ಕ್ಯಾಪ್ಟನ್ ಸಹ ಆಗಿದ್ದಾರೆ. ಅಲ್ಲದೆ ಮನೆಯಲ್ಲಿ ಇವರಿಗೆ ಯಾರ ಬಳಿಯೂ ವೈಯಕ್ತಿಕವಾಗಿ ದ್ವೇಷವಿಲ್ಲ. ಕಾರ್ತಿಕ್ ರೀತಿಯೇ ಇವರೂ ಸಹ ಮನೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಂಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಬಿಗ್ ಬಾಸ್ ಕುರಿತಾದಂತಹ ಒಂದಷ್ಟು ವರದಿ. ಇದೇ ರೀತಿಯ ಇನ್ನಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.